ನಾನು ನೇರವಾಗಿ ಆರೋಪ ಮಾಡ್ತೇನೆ, ಲೋಕಸಭಾ ಚುನಾವಣೆಗೆ ಮತೀಯ ವಾದವನ್ನು ಜಾಗೃತಗೊಳಿಸಿಕೊಂಡು ಓಟು ತಗೊಳ್ಳಿಕ್ಕೆ ಅವರು ರೂಪಿಸಿದ ಸಂಚಿನ ಒಂದು ಭಾಗ. ಒಂದನೇದು ವೇದವ್ಯಾಸ ಕಾಮತ್ತು ಭರತ್ ಶೆಟ್ಟಿ ಅವರು ಇಷ್ಟೆಲ್ಲ ಮಾಡಿದ್ರಲ್ಲ, ನಾನು ನಿಮ್ಮ ಹತ್ರ ವರದಿಗಾರ ಹತ್ರ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ವಿದ್ಯಾರ್ಥಿಗಳದ್ದು ಪಾಲಕರದ್ದು ರಿಟರ್ನ್ ಕಂಪ್ಲೇಂಟ್ ಇದೆಯಾ ಅಂತ. ಯಾರ ಹತ್ರ ಇದೆ ರಿಟರ್ನ್ ಕಂಪ್ಲೇಂಟ್ ಅದನ್ನು ವೇದವ್ಯಾಸ ಕಾಮತ್ರು ಇವತ್ತು ಬಹಿರಂಗಪಡಿಸಬೇಕು. ಈ ಕ್ಷಣಕ್ಕೆ ರಿಟರ್ನ್ ಕಂಪ್ಲೇಂಟ್ ಎಲ್ಲಿದೆ? ಒಂದು. ಎರಡನೇದು, ಆಡಿಯೋ ಮಾಡಿದ್ಯಾರು? ಆಡಿಯೋ ಬಿಡುಗಡೆ ಆದದ್ದನ್ನು ವಾಟ್ಸಪ್ಪಲ್ಲಿ ನೋಡಿ ಪೇರೆಂಟ್ಸ್ ಇಲ್ಲಿಗೆ ಬಂದದ್ದು. ಆಡಿಯೋ ಮಾಡಿದ್ಯಾರು ಹೇಳುವ ಮಹಿಳೆಯನ್ನು ತನಿಖೆಗೆ ಗುರಿಪಡಿಸಬೇಕು. ನಾನು ನೇರವಾಗಿ ಆರೋಪ ಮಾಡ್ತೇನೆ, ಲೋಕಸಭಾ ಚುನಾವಣೆಗೆ ವೇದವ್ಯಾಸ ಕಾಮತ್ತು ಮತ್ತು ಭರತ್ ಶೆಟ್ಟಿ ಅವರು ಮತೀಯ ವಾದವನ್ನು ಜಾಗೃತಗೊಳಿಸಿಕೊಂಡು ಓಟು ತಗೊಳ್ಳಿಕ್ಕೆ ಅವರು ರೂಪಿಸಿದ ಸಂಚಿನ ಒಂದು ಭಾಗ. ಎರಡನೇದು, ಕಳೆದ 60 ವರ್ಷಗಳ ಶಾಲೆಯಲ್ಲಿ 10 ವರ್ಷದಿಂದ ವಿದ್ಯಾರ್ಥಿಗಳಾಗಿದ್ದವರಿಗೆ ಯಾವ ಸಮಸ್ಯೆಯೂ ಆಗಿಲ್ಲಂತೆ, ಈಗ ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ, ಅದರ ಬಗ್ಗೆಯೂ ತನಿಖೆ ಆಗಲಿ. ಇನ್ನೊಂದು, ಭರತ್ ಶೆಟ್ಟಿ ಅವರು ಹೇಳ್ತಾರೆ ಹಿಂದೂ ಮಕ್ಕಳೆಲ್ಲರೂ ಕ್ರಿಶ್ಚಿಯನ್ ಶಾಲೆ ಬಿಟ್ಟುಬಿಡಿ ಅಂತ. ನಾನು ನೇರವಾಗಿ ಹೇಳ್ತೇನೆ, ದಯವಿಟ್ಟು ಭರತ್ ಶೆಟ್ಟಿ ಅವರು ಎಲ್ಲ ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಮುಸ್ಲಿಂ ಶಾಲೆಗಳಲ್ಲಿ ಇರಬಹುದಾದ ಹಿಂದೂ ವಿದ್ಯಾರ್ಥಿಗಳ TC ತಗೊಂಡು ಕಲ್ಲಡ್ಕ ಪ್ರಭಾಕರ್ ಭಟ್ರ ಶಾಲೆಗೆ, ಪುರಾಣಿಕರ ಶಾರದಾ ಕಾಲೇಜಿಗೆ ಎಲ್ಲಿ ಅಂತ ನೀವು ಸೇರಿಸಿ ಒಂದು ತಾಕತ್ತಿದ್ದರೆ ನೀವು ಇದನ್ನು ಮಾಡಿ ತೋರಿಸ್ಬೇಕು. ಯಾಕೆ ಅಂತಂದರೆ ನೀವು ಇದರಲ್ಲಿ ಸ್ಪಷ್ಟವಾಗಿ ರಾಜಕೀಯ ಮಾಡಿದ್ದೀರಿ. ಒಬ್ಬ MLA ಅಮಾಯಕ ಮಕ್ಕಳನ್ನು ಇಟ್ಟುಕೊಂಡು ಆಟ ಆಡೋದುಂಟಲ್ಲ, ಇದರಷ್ಟಿಗಿಂತ ನೀಚತನ ಬೇರೆ ಯಾವುದೂ ಇಲ್ಲ. ಇದು ಮಕ್ಕಳ ಹತ್ರ ಘೋಷಣೆ ಕೂಗಿಸಿದ್ದಾರೆ, ಅಟೆಂಪ್ಟ್ ಮಾಡಿದ್ದಾರೆ, ನಿಮ್ಮ ವಿಡಿಯೋಗಳಲ್ಲಿ ದಾಖಲಾಗಿದೆ, ಚಿಕ್ಕ ಚಿಕ್ಕ ಮಕ್ಕಳುಗಳ ಹತ್ರ. ಹಾಗಾಗಿ ಸಂಪೂರ್ಣ ತನಿಖೆ ಆಗಬೇಕು. ಯಾವುದ್ರ ಬಗ್ಗೆ ಶಿಕ್ಷಕಿ ಹೇಳಿದ್ರ ಬಗ್ಗೆ ಆಗಲಿ, ಅದಕ್ಕೆ ಈಗ ತನಿಖೆ ಸ್ಟಾರ್ಟ್ ಆಗಿದೆ. ಎರಡನೇದು, ಮೊದಲ ಮಹಿಳೆ ವಿಡಿಯೋ ಮಾಡಿದ ಆಡಿಯೋ ಮಾಡಿದ್ದು ಯಾರು, ಅದರ ಸ್ವೀಕಾರ ಮಾಡಿದ್ದು ಯಾರು, ಅದನ್ನು ಯಾರು ಫಸ್ಟು ವಾಟ್ಸಪ್ ಗುಂಪಿಗೆ ಹಂಚಿದ್ದು, ಇದು ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ತನಿಖೆ ಆಗಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.